ಸರ್ ತಾಲೂಕು ಸರ್ ನಿಮ್ಮಲ್ಲಿ ಬೀಜ ಒಳ್ಳೊಳ್ಳೆ ಬೀಜ ಏನು ಯಾವುದು ಎಂಗೆಂಗೆ ಬಂದಿದೆ ಒಂಚೂರು ಮಾಹಿತಿ ಕೊಡಬೇಕು. ಆಮೇಲೆ ನಮಗೆ ಹೋದ ಸರಿ ಯಾವುದೋ ಒಂದು ಅಂಗಡಿಲಿ ಪರ್ಚೇಸ್ ಮಾಡಿದ್ವಿ, ಆ ಬೀಜ ಸರಿ ತಳಿ ಬರಲಿಲ್ಲ, ಬೆಳೆನೂ ಫೇಲ್ ಆಯಿತು. ಹಂಗಾಗಿ ಯಾರೋ ಬೇರೆ ಒಂದು ವೆದರ್ಸ್ ಹೇಳೋದಕ್ಕೆ ರೈತರ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಂತೇಳಿ ಕೇಳಿದ್ದಕ್ಕೆ ನಾವು ಇಲ್ಲಿಗೆ ರೈತರ ಸಂಪರ್ಕ ಕೇಂದ್ರಕ್ಕೆ ಬಂದಿದ್ದೀವಿ. ಈಗ ನಿಮ್ಮಲ್ಲಿ ಯಾವುದು ಒಳ್ಳೆ ಇಳುವರಿ ಬರುತ್ತೆ, ಒಂದು ಸ್ವಲ್ಪ ಒಳ್ಳೆ ಇಳುವರಿ ಬರೋಂಥ ಬೀಜನ ನಮಗೆ ಕೊಡಬೇಕು. ಆಯಿತು ಸರ್. ಹೊಡ್ರೆ ಈಗ ನಿಮ್ಮೂರಿಗೆ ಚೆನ್ನಾಗಿ ಮಳೆ ಆಗಿದೆಯಾ? ಮಳೆ ಬಂದಿದೆ ಸರ್. ಮಳೆ ಆಗಿದೆ. ಮಳೆ ಬಂದಿದೆ. ಈಗ ನಿಮ್ಮೂರಿಗೆ ಎಷ್ಟು ಸರಿ ಮಳೆ ಬಂದಿದೆ ಈಗ? ಇಲ್ಲಿಗೆ 4 ಬಾರಿ ಬಿದ್ದಿದೆ ಮಳೆ. ಈಗೆಲ್ಲ ಜಮೀನು ಅದ ಮಾಡ್ಕೊಂಡಿದ್ರು? ಎಲ್ಲ ಉಳುಮೆ ಆಗಿದೆ ಸರ್. ಉಳುಮೆ ಆಗಿದೆ, ಬಿತ್ತಕ್ಕೆ ಅದ ಮಾಡ್ಕೊಂಡಿದ್ದೀರ? ಹೌದು. ಮತ್ತೀಗ ನೀವು ಏನನ್ನ ಬಿತ್ತನೆ ಬೀಜವನ್ನ ಬಿತ್ತಬೇಕು ಅಂತ ಅನ್ಕೊಂಡಿದ್ದೀರ? ಈಗ ಜೋಳ ಹಾಕೋಣ ಅಂತೇಳಿ ಇದು ಮಾಡಿದ್ದೀವಿ ಸರ್. ಜೋಳಕ್ಕಿಂತ ಮುಂಚೆ ಯಾವ್ದು ಬೆಳೆ ಹಾಕ್ತೀರಾ? ಮುಂಚೆ ಸೂರ್ಯಕಾಂತಿ ಹಾಕ್ತಿದ್ವಿ, ಇಲ್ಲಿಗೆ 4 ವರ್ಷ ಆಯ್ತು ಬಿಟ್ಟು. ಈಗ 4 ವರ್ಷದಿಂದ ಜೋಳನೇ ಮಾಡ್ತಾ ಇರೋದು. ಹೋದ ಸರಿ ಅಂಗಡಿಲಿ ತಗೊಂಬಂದು ಇಲ್ಲಿ ರೈತ ಸಂಪರ್ಕ ಕೇಂದ್ರ ಗೊತ್ತಿರ್ಲಿಲ್ಲ, ಹಾಗಾಗಿ ಇಲ್ಲಿಗೆ ಈ ಸರಿ ಯಾರೋ ಬೇರೆ ಹೇಳೋದಕ್ಕೆ ಇಲ್ಲಿಗೆ ಬಂದು ನಿಮ್ಮ ಸಂಪರ್ಕಕ್ಕೆ ಬಂದಿದ್ದೀವಿ. ಈಗ ನಿಮಗೆ ಪ್ರತಿ ವರ್ಷ ನಮ್ಮ ರೈತ ಸಂಪರ್ಕ ಕೇಂದ್ರ ಈಗಾಗಲೇ ಪ್ರಾರಂಭವಾಗಿ 1990 ಇಸ್ವಿಯಿಂದ ನಾವೀಗ ರೈತ ಸಂಪರ್ಕ ಕೇಂದ್ರಗಳು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಅವಾಗಿಂದನೂ ಕೂಡ ನಾವು ಉತ್ತಮವಾದ ಬಿತ್ತನೆ ಬೀಜವನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ನಾವೀಗ ಅಂದ್ರೆ ನಾವು ವ್ಯವಸಾಯ ಮಾಡೋದ್ ಬಿಟ್ರೆ ನಮಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಸರ್. ಯಾರ ಕೊಡೋದು ತಂದು ಕೊಟ್ಟಿದ್ದನ್ನ ಮಾಡ್ತಾ ಇದ್ವಿ, ಹಾಗಾಗಿ ಈ ಸರಿ ನಿಮ್ಮ ಸಂಪರ್ಕಕ್ಕೆ ಬಂದಿದೀವಿ. ಈಗ ನಮ್ಮಲ್ಲಿ ಮುಂಗಾರಿ ಹಂಗಾಮಿನಲ್ಲಿ ನಾವು ತೊಗರಿ, ಹೆಸರು, ಉದ್ದು, ಅಲಸಂದೆ ಇವುಗಳನ್ನು ಕೂಡ ನಿಮಗೆ ರಿಯಾಯಿತಿ ದರದಲ್ಲಿ ನಾವು ನಿಮಗೆ ಒದಗಿಸ್ತಾ ಇದ್ದೀವಿ. ಇವು ಕರ್ನಾಟಕ ರಾಜ್ಯ ಬೀಜ ನಿಗಮ. ಮುಂಗಾರು ಹಂಗಾಮಿನಲ್ಲಿ ಮಳೆ ಬಿದ್ದ ತಕ್ಷಣ ನಮ್ಮ ರೈತರು ದ್ವಿದಳ ಧಾನ್ಯಗಳನ್ನು ಬಿತ್ತನೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮ ಇವರ ವತಿಯಿಂದ ಮುಂಗಾರು ಹಂಗಾಮಿಗೆ ದ್ವಿದಳ ಧಾನ್ಯಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಹೆಸರು, ಇದು ಎಲ್ಲ ದ್ವಿದಳ ಧಾನ್ಯಗಳು ಕೂಡ 5 ಕೆಜಿ ಪ್ರಮಾಣದಲ್ಲಿರ್ತವೆ. ಹೆಸರು ಇದು 330 ರೂಪಾಯಿಗೆ ರೈತರಿಗೆ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ತೊಗರಿ ಇದು ಸಹ 5 ಕೆಜಿ ಪ್ರಮಾಣದಲ್ಲಿದೆ, ಇದನ್ನು ಕೂಡ 300 ರೂಪಾಯಿನಲ್ಲಿ ನಾವು ರೈತರ ಭಾಗದವರಿಗೆ ಕೊಡ್ತಾ ಇದ್ದೀವಿ. ಜೊತೆಗೆ ಉದ್ದು ಇದನ್ನು ಸಹ 325 ರಿಯಾಯಿತಿ ದರದಲ್ಲಿ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಜೊತೆಗೆ ಅಲಸಂದೆ ಇದನ್ನು ಕೂಡ 250 ರೂಪಾಯಿನಲ್ಲಿ ನಾವು ರೈತರ ಭಾಗದಾಣವಾಗಿ ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಜೋಳನೂ ಕೂಡ ಬಿತ್ತನೆ ಮಾಡ್ತಾರೆ, ಇದನ್ನು ಕೂಡ ನಾವು ರಿಯಾಯಿತಿ ದರದಲ್ಲಿ ರೈತರಿಗೆ ಭಾಗದ ಹಣವಾಗಿ 114 ರೂಪಾಯಿ ಸಹಾಯಧನದಲ್ಲಿ ನಾವು ಇದನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಮುಂಗಾರಿ ಬೆಳೆಗಳಿಗೆ ಲಘು ಪೋಷಕಾಂಶಗಳ ಅವಶ್ಯಕತೆ ಇರೋದ್ರಿಂದ ಈ ಜಿಂಕ್ ಸಲ್ಫೇಟು ಮತ್ತು ಬೋರ್ಯಾಕ್ಸ್ ಕೂಡ ನಾವು ರಿಯಾಯಿತಿ ದರದಲ್ಲಿ ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಇವು ರೈತರಿಗೆ ನಾವು ಮಂಡಿಗೆ ಸೇರಿಸಿ ಬಿತ್ತನೆ ಮಾಡ್ತಕ್ಕಂಥ ವಿಚಾರಗಳನ್ನು ಅವರಿಗೆ ಮಾಹಿತಿ ನೀಡ್ತೀವಿ. ನಮ್ಮ ಲಕ್ಕೆ ರೈತ ಸಂಪರ್ಕ ಕೇಂದ್ರದಲ್ಲಿ ಮುಂಗಾರಂಗಾಮಿನಲ್ಲಿ ಹೈಬ್ರಿಡ್ ಮುಸುಕಿನ ಜೋಳ ಕೂಡ ಸಹ ನಮ್ಮ ರೈತರು ಬೆಳೀತಾ ಇದ್ದಾರೆ, ಅದರ ಜೊತೆಗೆ ಸೂರ್ಯಕಾಂತಿನೂ ಸಹ ಬೆಳೀತಾ ಇದ್ದಾರೆ. ನಮ್ಮ ರೈತರ ಸಂಪರ್ಕ ಕೇಂದ್ರಕ್ಕೆ ಸುಮಾರು 10-12 ಕಂಪನಿಯ ಅವರು ನಮ್ಮ ಬಿತ್ತನೆ ಬೀಜಗಳನ್ನು ಸರಬರಾಜು ಮಾಡಿ ದಾಸ್ತಾನು ಮಾಡಿದ್ದಾರೆ. ನಾವು ಅವುಗಳನ್ನು ರೈತರು ಯಾವುದು ಇಷ್ಟಪಡ್ತಾರೋ ಆ ಬಿತ್ತನೆ ಬೀಜಗಳನ್ನು ನಾವು ರಿಯಾಯಿತಿ ದರದಲ್ಲಿ ಅವರಿಗೆ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಮುಸುಕಿನ ಜೋಳಕ್ಕೆ ಲಘು ಪೋಷಕಾಂಶಗಳ ಅವಶ್ಯಕತೆ ಇರೋದ್ರಿಂದ 1 ಎಕರೆಗೆ 5-8 ಕೆಜಿ ಜಿಂಕ್ ಸಲ್ಫೇಟ್ ಕೂಡ ನಾವು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಈ ಬಿತ್ತನೆ ಬೀಜದ ಜೊತೆನೇ ಕೂಡ ಅದರಿಗೆ ತಾಂತ್ರಿಕ ಮಾಹಿತಿ ನೀಡಿ ಅವರಿಗೆ ನಾವು ಜಿಂಕ್ ಸಲ್ಫೇಟು ಮತ್ತು ಬೋರ್ಯಾಕ್ಸ್ ಇವುಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸರ್ ತೆಗ್ದು ಕೊಡಿ, ಒಳ್ಳೆಯದು ಕೊಡಿ ತಳಿ. ಇದು ತೊಗರಿ ಬಿತ್ತನೆ ಬೀಜ. ಇದರ ತಳಿಯ ಹೆಸರು BRG2 ಅಂತ. ಇದರ ಒಟ್ಟು ಬೆಲೆ 425 ರೂಪಾಯಿ, ಸರ್ಕಾರಿ ಸಹಾಯಧನ 125 ರೂಪಾಯಿ, ರೈತರ ಭಾಗದಾಣ 300 ರೂಪಾಯಿ ಒಂದು ಪ್ಯಾಕೆಟಿಗೆ ಕಟ್ಟಬೇಕು. ಈ 2 ಪ್ಯಾಕೆಟಿಂದ ನೀವು 600 ರೂಪಾಯಿ ಕಟ್ಟಬೇಕು. ಚೆನ್ನಾಗಿ ಬೆಳೆ ಬರುತ್ತೆ ಸರ್? ಚೆನ್ನಾಗಿ ಬೆಳೆ ಬರುತ್ತೆ.
ನನಗೆ ಮಾಹಿತಿ ಪೂರ್ತಿ ವಿವರವಾಗಿ ಕೊಟ್ಟಿದ್ದೀರಾ, ನಿಮಗೆ ಧನ್ಯವಾದಗಳು. ನಾವು ಇನ್ನು ಮುಂದೆ ನಾವು ಇಲ್ಲೇ ರೈತರ ಸಂಪರ್ಕ ಕೇಂದ್ರದಲ್ಲಿ ಬಂದು ನೀವು ಯಾವ ತಳಿ ಏನು ಬೀಜಗಳು ಕೊಡ್ತೀರಾ ಅದನ್ನೇ ಬೀಜಗಳನ್ನ ಉಚ್ಚಾರ ಮಾಡ್ತೀವಿ, ಎಲ್ಲ ಇದು ಮಾಡ್ತೀವಿ. ತುಂಬ ಧನ್ಯವಾದ. ಆಯಿತು, ನಮ್ಮ ರೈತ ಸಂಪರ್ಕದಿಂದ ಈ ರೀತಿ ನಿಮಗೆಲ್ಲ ಸಹಾಯಧನದಲ್ಲಿ ಬಿತ್ತನೆ ಬೀಜ ಕೊಡ್ತಾ ಇರ್ತೀವಿ. ನೀವು ಬೇರೆ ರೈತರಿಗೂ ಹೇಳಿ, ನೀವು ಬನ್ನಿ ನಮ್ಮ ರೈತ ಸಂಪರ್ಕದಿಂದ ಉತ್ತಮವಾದ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ನೀವು ಒಳ್ಳೆ ಬೆಳೆಯನ್ನು ಬೆಳೆಯಿರಿ.